ಗುಡ್ ಮಾರ್ನಿಂಗ್, ನಮಸ್ತೆ, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ತಿಂಡಿ ರೆಡಿ ಮಾಡಬೇಕು, ಪಾಪು ಮಲಗಿದ್ದಾಳೆ. ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ, ನಾನು ಸುಮ್ಮನೆ ಹಾಗೆ ಶುರು ಮಾಡಿದ್ದೀನಿ, ವಿತೌಟ್ ಎನಿ ಪ್ಲ್ಯಾನ್ ಶುರು ಮಾಡಿದ್ದೀನಿ. ಇವತ್ತು ಇದು ಮಾಡಬೇಕು ಅದು ಮಾಡಬೇಕಂತ ಸ್ಕೆಡ್ಯೂಲ್ ಮಾಡ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿಲ್ಲ, ಹಾಗೆ ಶುರು ಮಾಡಿದ್ದೀನಿ. ನೋಡೋದು ಇವತ್ತು ಹೇಗಾಗುತ್ತೋ ವ್ಲಾಗ್, ಹಾಗೆ ನಾನು ಇವತ್ತು ವ್ಲಾಗ್ನ ಮಾಡ್ತೀನಿ. ಮಲಗಿದಳೆ ಪಾಪು, ಎಗ್ ರೈಸ್ ಮಾಡೋಣ ಅನ್ಕೋತಾ ಇದ್ದೀನಿ. ಅನ್ನ ಕೂಗಿಸಿಟ್ಟಿದ್ದೀನಿ, ಇನ್ನು ಎಗ್ ಫ್ರೈ ಮಾಡಬೇಕು ಇವಾಗ. ಅವಳು ಮಲಗಿರುವಾಗಲೇ ಮಾಡ್ಕೋಬೇಕು ಕೆಲಸ. ಆಲ್ಮೋಸ್ಟ್ ಇವತ್ತು ರೆಡಿ ಆಗಿದ್ದೀನಿ ನಾನು. ಬೆಳಗ್ಗೆ ಜಾಗಿಂಗ್ ಹೋಗ್ತಾ ಇದ್ದೀನಿ, ಸೊ ಅಲ್ಲಿಂದ ಬರ್ತಾ ಇದ್ದಂಗೆ ಹಾರಿಬಲ್ ಆಗಿ ಸ್ವೆಟ್ ಆಗಿರ್ತೀನಿ. ಇಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಎಕ್ಸಸೈಸ್ ಮಾಡಿ ನಾನು ಸ್ವಲ್ಪ ಬಟ್ಟೆಗಳಿರುತ್ತಲ್ಲ ಎಲ್ಲ ನೈಟ್ ಒಂದ್ಸಲ. ಹೇಗಾಗಿದೆ ಅಂದರೆ ದಿನಕ್ಕೆ 3 ಸಲ ಸ್ನಾನ ಮಾಡ್ತಾ ಇದ್ದೀವಿ. ಅವರು ಡ್ಯೂಟಿಗೆ ಹೋಗೋ ಮುನ್ನ ಒಂದ್ಸಲ ಸ್ನಾನ ಮಾಡ್ತಾರೆ, ನಾನು ಜಾಗಿಂಗ್ ಮುಗಿಸ್ಕೊಂಡು ಬಂದು ಸ್ನಾನ ಮಾಡ್ತೀನಿ, ಪಾಪಗೆ ಒಂದ್ಸಲ ಮಾಡಿಸ್ತೀನಿ, ಮಧ್ಯಾಹ್ನ ಸೆಕೆ ತಡಿಯೋಕ್ಕಾಗದೆ ಒಂದ್ಸಲ ಸ್ನಾನ ಮಾಡ್ತೀವಿ, ರಾತ್ರಿ ಮಲಗುವಾಗ ಒಂದ್ಸಲ ಸ್ನಾನ ಮಾಡ್ಕೋಬೇಕು. ಹೀಗಾಗ್ಬಿಟ್ಟಿದೆ, ತುಂಬ ಬಿಸಿಲು, ಸಖತ್ತು ಸೆಕೆ, ಎಷ್ಟು ನೀರು ಕುಡಿದ್ರೂ ಸಾಲ್ತಾ ಇಲ್ಲ, ಮುಖನೂ ಅಷ್ಟೇ ಫುಲ್ ಒಂಥರ ಪಿಂಪಲ್ಸ್ ಆಗಿಬಿಟ್ಟಿದೆ ನನಗೆ, ಸಖತ್ತು ಗುಳ್ಳೆ ಈ ಬೆವರ ಸಾಲೆ ಅಂತಾರಲ್ಲ ಹಾಗಾಗ್ಬಿಟ್ಟಿದೆ. ಎಷ್ಟು ನೀರು ಕುಡಿದ್ರೂ ಸಾಲ್ತಾ ಇಲ್ಲ, ಎಷ್ಟು ಕುಡಿದ್ರೂ ಸಮಾಧಾನ ಆಗ್ತಿಲ್ಲ ನೋಡಿ, ಮಡಿಕೆಯಲ್ಲಿ ನೀರು ಕುಡಿಯೋದು ಹಂಗೂ ಸಮಾಧಾನ ಆಗ್ತಾ ಇಲ್ಲ. ಹೀಗಾಗಿದೆ ನಮ್ಮ ಉತ್ತರ ಪ್ರದೇಶದ ಪರಿಸ್ಥಿತಿ. ಜಾಗಿಂಗ್ ಸ್ಟೋರಿ ಏನು ಅಂತ ನಾನು ತಿಂಡಿ ಮಾಡ್ಬಿಟ್ಟು ಹೇಳ್ತೀನಿ. ತಿಂಡಿ ಮಾಡ್ಬಿಡೋದು, ಅವಳು ಇದ್ದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾಳೆ, ಅಳ್ತಾಳೆ, ಸಮಾಧಾನ ಮಾಡಬೇಕು. ಸೊ ಎಗ್ ರೈಸೇ ಏನಕ್ಕೆ ಅಂದರೆ, ಮನೇಲಿ ಕ್ಯಾಪ್ಸಿಕಮ್ ಇದೆ, ಈರುಳ್ಳಿ ಇದೆ, ಮೊಟ್ಟೆ ಇದೆ, ಎಗ್ ರೈಸೇ ಮಾಡ್ಬಿಡೋದ ಅಂತ ಮಾಡ್ತಾ ಇದ್ದೀನಿ. ಸೊ ಇದು ಮಾಡ್ತಾ ಮಾಡ್ತಾ ನಿಮಗೆ ನನ್ನ ಜಾಗಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಚಳಿಗಾಲದಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ, ಊರಿಗೆ ಹೋಗಿ ಬಂದೆ ನಿಮಗೆ ಗೊತ್ತು, ಒಂದು ತಿಂಗಳ ರಜದಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು. ನನ್ನ ಬಾಡಿ ಟೈಪ್ ಹೇಗೆ ಅಂದರೆ, ಸ್ವಲ್ಪ ಆರಾಮಾಗಿ ವರ್ಕೌಟ್ ಬಿಟ್ಟು ಇಲ್ಲ ಊಟ ತಿಂಡಿ ಚೆನ್ನಾಗಿ ಮಾಡೋದು ಈ ಥರ ಮಾಡಿದ್ರೆ ವೆಯ್ಟ್ ಗೇನ್ ಆಗಿಬಿಡ್ತೀನಿ. ಕೆಲವ್ರಿಗೆ ಹಾಗಿರುತ್ತೆ, ಕೆಲವ್ರು ಎಷ್ಟು ತಿಂದರೂ ದಪ್ಪ ಆಗೋದಿಲ್ಲ, ನಮ್ದು ಹೀಗಿದೆ ಪರಿಸ್ಥಿತಿ. ಸೊ ಹಾಗಾಗಿ ಈಗ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಸಖತ್ ಸ್ವೆಟ್ ಆಗ್ತೀವಿ, ಮತ್ತು ಊಟನೂ ಜಾಸ್ತಿ ಮಾಡೋಕ್ಕಾಗಲ್ಲ, ಇದೊಂದು ಒಳ್ಳೆ ಟೈಮ್ ನನಗೀಗ ಅಂದ್ಬಿಟ್ಟು ವಾಕಿಂಗ್ ಶುರು ಮಾಡಿದೆ. ಹತ್ತತ್ರ 1.5 ತಿಂಗಳಿಂದ ವಾಕಿಂಗ್ ಮಾಡ್ತಾ ಇದ್ದೀನಿ, 20 ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ. ವೆಯಿಂಗ್ ಮಿಷಿನ್ ಇದೆ ನನ್ನ ಹತ್ರ, ನಾನು ಊರಿಂದ ತಗೊಂಡು ಇಟ್ಕೊಂಡಿದ್ದೀನಿ. ನನ್ನ ಬಾಡಿ ಟೈಪ್ ನನ್ಗೆ ಗೊತ್ತಲ್ಲ, ನಾನು ಬೇಗ ದಪ್ಪ ಆಗ್ಬಿಡ್ತೀನಿ, ಈ ಸಲ ಹೋದಾಗ ವೆಯಿಂಗ್ ಮಿಷಿನ್ ತಗೊಂಡು ಬಂದಿದ್ದೀನಿ. ಸೊ ಎಷ್ಟು ವರ್ಕೌಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫುಡ್ಡು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಸಣ್ಣನೇ ಆಗಿಲ್ಲ. 20 ಗ್ರಾಮು ಇನ್ನೇನು ಅಲ್ಲ, ನಾನು 1/2 ಕೆಜಿ ಕೇಳ್ತಾ ಇಲ್ಲ, 20 ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ. ಸಖತ್ತು ಬೇಜಾರಾಗಿ ನಾನು ನಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದೆ, ನನ್ನ ಹಸ್ಬೆಂಡ್ ಜೊತೆ. ಅವರು ವಾಕಿಂಗ್ ಇಂದ ಏನು ಪ್ರಯೋಜನ ಇಲ್ಲ, ಅವ್ರು ಪ್ರತಿ ಸಲನೂ ಅದನ್ನೇ ಹೇಳೋದು, ನಿಮ್ಗೇನು ವಯಸ್ಸಾಗಿದೆಯಾ ವಾಕಿಂಗ್ ಮಾಡೋಕ್ಕೆ, ವಯಸ್ಸಾದವರು ವಾಕಿಂಗ್ ಮಾಡೋದು ಅಂತೆಲ್ಲ ಅಂತಾರೆ. ನಾನು ಸರಿ ನೋಡೇ ಬಿಡೋಣ ಅಂತ ಶುರು ಮಾಡಿದೆ. ಈಗ ಹತ್ತತ್ರ ಒಂದು ವಾರನೂ ಆಗಿಲ್ಲ, ನಾನು ಒಂದು 4 ದಿನ ಆಯಿತು ಅಷ್ಟೇ, ಒಂದು 4 ಡೇಸ್ ಆಯಿತು. 4 ಡೇಸಿಗೆ ನನಗೆ 1/2 ಕೆಜಿಯಷ್ಟು ನಾನು ಕಡಿಮೆ ಆಗಿದ್ದೀನಿ ಅನಿಸುತ್ತೆ. 1/2 ಕೆಜಿ ಅಂದರೆ ಅಯ್ಯೋ ಅಷ್ಟೇನಾ ಅನಿಸುತ್ತೆ, ಬಟ್ 1/2 ಕೆಜಿ ಈರುಳ್ಳಿನ ನೆನೆಸ್ಕೊಳ್ಳಿ ಗೊತ್ತಾಗುತ್ತೆ, 1/2 ಕೆಜಿ ಸಣ್ಣ ಆಗಿದ್ದೀನಿ ನಾನು. ಬರೀ 4 ದಿನಕ್ಕೆ 1/2 ಕೆಜಿ ಸಣ್ಣ ಆಗಿದ್ದೀನಿ, ಇನ್ನು 1 ತಿಂಗಳು ಮಾಡಿದ್ರೆ. ಮತ್ತು ಸ್ವಲ್ಪ ಫುಡ್ಡಲ್ಲೂ ಕಂಟ್ರೋಲ್ ಮಾಡಿದ್ದೀನಿ, ಕಂಟ್ರೋಲ್ ಅಂದರೆ ಎರ ಬೇರೆ ತಿನ್ನಲ್ಲ, ಎಷ್ಟು ಬೇಕೋ ಅಷ್ಟು ತಿನ್ನೋದು, ಹೆಚ್ಚು ಪ್ರೋಟೀನ್ ಇರೋ ಫುಡ್ನ ತಿನ್ನೋದು. ನೋಡೋದ, ಇದೇನಾದರೂ ನನ್ನ ಈ ಜಾಗಿಂಗ್ ಜರ್ನಿ ಸಕ್ಸಸ್ ಆದರೆ ಖಂಡಿತ ಇದ್ರದ್ದೊಂದು ಬ್ಲಾಗ್ ಮಾಡಿ ಹಾಕ್ತೀನಿ, ಹೇಗೆ ಸಣ್ಣ ಆಗೋದು, ನಾನು ಹೇಗೆ ಸಣ್ಣ ಆದೆ ಅಂತ. ಇನ್ನೇನಿಲ್ಲ, ಸದ್ಯಕ್ಕೆ ಒಂದು 5 ಕೆಜಿಸ್ ರೆಡ್ಯೂಸ್ ಮಾಡಬೇಕು, ಆಗುತ್ತೆ, ಏನಿಲ್ಲ, ಟ್ರೈ ಮಾಡ್ಬೋದು. ಈ ಬೇಸಿಗೆಯಲ್ಲಂತೂ ಊಟ ಸೇರಲ್ಲ, ಖಂಡಿತ ಆಗುತ್ತೆ, ಚೆನ್ನಾಗಿ ನೀರು ಕುಡಿತೀವಿ, ಆಮೇಲೆ ಹೊರಗಡೆ ಫುಡ್ ಜಾಸ್ತಿ ಹೋಗ್ತಾ ಇಲ್ಲ, ಏನಾದರೂ ಬೇಕಾದ್ರೆ ಮನೇಲೇ ಮಾಡ್ಕೋತಾ ಇದ್ದೀನಿ, ನಾನು ಹೊರಗಡೆ ಹೋಗ್ತಾ ಇಲ್ಲ. ಇನ್ನು ಬೆಳಗ್ಗೆ ತಿಂಡಿನೂ ಅಷ್ಟೇ, ಹೆಚ್ಚು ರೈಸಿಗಿಂತ ಪ್ರೋಟೀನ್ ಇರೋ ಫುಡ್ ತಿಂತಾ ಇದ್ದೀನಿ ನೋಡಿ. ಈಗ ಸಿಂಪಲ್ ಆಗಿ ಮಾಡ್ತೀನಿ ನಾನು, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಒಂದು ಚಿಕ್ಕ ಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕೆಂದರೆ ಮಕ್ಳಿಗೆ ಅವಳಿಗೂ ತಿನ್ನಿಸ್ಬೇಕಲ್ಲ, ಪಾಪಗೆ ಖಾರ ಆಗಿಬಿಟ್ರೆ ತಿನ್ನಲ್ಲ ಅವಳು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಇವತ್ತು ನನ್ನ ರೊಟೀನ್ಗಿಂತ ನಮ್ಮ ಪಾಪು ರೊಟೀನ್ ತೋರಿಸ್ತೀನಿ ನಿಮಗೆ, ಏನೇನು ಮಾಡ್ತಾಳೆ ಅವಳು ತಿಂಡಿ ತಿನ್ನೋದು. ನಮ್ಮ ಪಾಪು ರೊಟೀನ್ ತೋರಿಸ್ತೀನಿ ರೀ, ಮಾರ್ನಿಂಗ್ ರೊಟೀನನ್ನ ನಿಮಗೆ. ಇವಾಗ 2 ಮೊಟ್ಟೆ ಹೊಡೆದು ಹಾಕ್ತೀನಿ, ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ 2 ಮೊಟ್ಟೆ ಹಾಕಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಹಾಕಲ್ಲ ಅನಿಸುತ್ತೆ, ನಾನು ಹಾಕಿಲ್ಲ. ಕೊನೆಯಲ್ಲಿ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋತೀನಿ. ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಅನ್ನ ಹಾಕ್ಕೊಂಡು ತಿರುಗಿಸೋದು ಅಷ್ಟೇ. ಇದಕ್ಕೆ ರೈಸ್ ಹಾಕೊಂಡು
ನಾನು ಪಾಪು ಇಬ್ಬರೇ ಇರೋದ್ರಿಂದ ಇಬ್ಬರಿಗೆ ಎಷ್ಟು ಸಾಕಾಗುತ್ತೆ. ಎಣ್ಣೆ ಮತ್ತು ಸ್ವಲ್ಪ ಕಡಿಮೆ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಆಗೋದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಟೇಸ್ಟಿಗೆ. ನೋಡಿ ಎಮ್ಮಿಯಾದ ಎಮ್ಮಿಯಾಗೆ ಇರುತ್ತೆ ಅಂತ ಅನ್ಕೋತೀನಿ. ಜಾಸ್ತಿ ಮಸಾಲ ಹಾಕಲ್ಲ ನಾನು ಪಾಪುಗೆ ಅಂತ. ಅನ್ನ ಎಲ್ಲ ಫ್ರೈ ಆಯಿತು. ಇನ್ನು ಒಂದು ಸ್ವಲ್ಪ ನಿಂಬೆಹಣ್ಣು ನೆನ್ಕೋತೀನಿ ಮೇಲುಗಡೆ ಹುರಿದು. ಮತ್ತು ಆಲೂಗೆಡ್ಡೆನೂ ಕೂಡ ತುರಿದು ಹಾಕೋಬೋದು, ಮಕ್ಕಳಿಗೆ ತುಂಬ ಒಳ್ಳೆಯದು. ನಾನು ಏನು ಇರಲಿಲ್ಲ ಮನೇಲಿ, ಸಾಮಾನೆಲ್ಲ ಖಾಲಿಯಾಗಿದೆ. ಸೊ ಹಾಗಾಗಿ ಕ್ಯಾಪ್ಸಿಕಮ್ ಇತ್ತಲ್ಲ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಚೂರೇ ಚೂರು ನಿಂಬೆಹಣ್ಣಿನ ರಸ. ನನ್ನ ಮಗಳು ಉಳಿದ್ರೆ ತಿಂತಾಳೆ, ಅವಳು ನಿಂಬೆಹಣ್ಣನ್ನೇ ನೆಕ್ತಾ ಇರ್ತಾಳೆ. ಸೊ ಟಿಫನ್ ರೆಡಿ. ಅಮ್ಮ ಬರಿ ಏ ಚಿಕ್ಕ ಪಾಪ ಎದ್ದೇಳು, ಮಂಡಿ ನೋವುತ್ತೆ ಎದ್ದೇಳಪ್ಪ. ಹಂಗಲ್ಲ ಮಗಳು ಈಗ ಎದ್ದು ಹಿಂಗೆ ಆಟ ಆಡ್ತಾ ಇದ್ದಾಳೆ ನೋಡಿ. ಕೂದ್ಲು ನೋಡು ಕೂದ್ಲ. 9 ಗಂಟೆ ಆಯ್ತು, 9:30. ಅವಳಿಗಿನ್ನು ನಿದ್ದೆನೇ ಹೋಗಿಲ್ಲ. ಏನು ಬೋಬೋ ಜಾರ್ ಬಿದ್ದೋಗಿತ್ತಾ, ಅದಕ್ಕೆ ಹಂಗೆ ಅಳ್ತಾಯ್ತಾ? ಏ ಕಳಿ, ಏ ಕಳಿ, ಲಿಸ್ಟಿಕ್ ನೀನು ದೊಡ್ಡವಳ ಮೇಲೆ ಹಾಕಬೇಕು ಆಯ್ತಾ? ದೊಡ್ಡವಳು ಆಗ್ಬಿಟ್ಟಾ ಯಾವಾಗಿಂದ? ಲಿಸ್ಟಿಕ್ ಹಾಕಬೇಡ, ಏನು ಹಾಕಬೇಡ, ಬಾಯ್. ರೆಡಿ ಆದ ಬಂದು ಏನ್ಬಿಡು, ಇನ್ನೊಂದ್ಸಲ ಹೇಳು. ತಿಂಡಿ ತಿನ್ಸ್ಬೇಕು, ಈಗ ಟೈಮ್ ಬೇರೆ ಆಗೋಯ್ತು. ಇವತ್ತು ಸ್ನಾನ ಆಮೇಲೂ ಊಟ ಮಾಡಿದ್ಮೇಲೂ ಬಟ್ಟೆ ಬದಲಾಯಿಸ್ತೀನಿ. ಏನಕ್ಕೆ ಸ್ನಾನ ಮಾಡಿಸ್ತೀನಿ ಅಂದರೆ ರಾತ್ರಿ ಎಲ್ಲ ಸ್ವೆಟ್ ಆಗಿರ್ತಾಳೆ. ರಾತ್ರಿ ಎಲ್ಲ ಪಾಪ ಸ್ವೆಟ್ ಆಗಿರ್ತಾಳೆ ಶೆಕೆ. ಸೊ ಹಾಗಾಗಿ ಬೆಳಗ್ಗೆನೆ ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸ್ತೀನಿ. ನಾನು ತಿಂಡಿ ತಿಂದಿಲ್ಲ, ಈಗ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ಕೋತೀವಿ. ಯಾವುದಕ್ಕೆ? ಬೊಬ್ಬಗೆ. ನೀನೇ ತಾನೆ ಹೇಳಿದ್ದು ಲಿಸ್ಟಿಕ್ ಹಾಕಿ ಅಂತ. ಒಟ್ಟಿಗೆ ಊಟ ಮಾಡ್ತೀವಿ ಇಬ್ರು. ಊಟ ಮಾಡ್ತೀವಿ ಏನು ಪೂರ್ತಿ ಏನು ಅವಳೇ ತಿನ್ನಲ್ಲ. ಕೇಳ್ಕೊಂಡು ಬರ್ತಾಳ ಅಲ್ಲಿಗೆ ಸ್ನಾನ ಮಾಡೋಣ ಅಂತಂದ್ರೆ ಅಲ್ಲಿ. ಓಹೋ, ಅಲ್ಲಿ ನೀರು ಬಂದು ತೊಳ್ಕೊಬಾರ್ದು, ನೀರೈತೆ. ಅವಳು ಚೇರ್ ಇಟ್ಕೊಂಡು ಹಿಂಗೆ ಕೈ ತೊಳೆದವಳು ಅಲ್ವಾ. ಸಾಕು ಬಾ ಕೆಳಗಡೆ ಬಾಯ್, ತಿಂಡಿ ತಿನ್ನೋಣ. ಪಾಪು ಲೇಟ್ ಆಯ್ತು, ಹೊಟ್ಟೆ ಸುಟ್ಟಾಯ್ತು. ಅದು ಗೊಂಬೆ ಮಿಠಾಯಿ ಎಲ್ಲ ಅದು ನನ್ನ ಹತ್ರ ಕಾಸು ಇಲ್ವಲ್ಲ. ದೊಡ್ಡ ಕಾಸು ಯಾರು ಕೊಟ್ರು? ತಾತ ಕೊಟ್ರ. ಹಾ ಮಗಳಿಗ ವೆರಿ ಗುಡ್ ಗರ್ಲ್, ನನ್ನ ಮಗಳು ಬಂಗಾರ. ಗೊತ್ತಿಲ್ಲ ದೊಡ್ಡ ಮ್ಯಾಕ್ಸು ಮತ್ತೆ ಚಿಕ್ಕಿದೆ.